ಎಲ್ಲಿಂದ ನೀ ಬಂದೆ ಅಲ್ಲಿಂದ ಏನ್ ತಂದೆ ಇಲ್ಲಿಂದ ಏನ್ ಹೊಯ್ವೆ ಮುಂದೆ ನೀನಾರು ನಾನಾರು. ಇದೀನ್ ಅಂಕಲ್ ಈ ಊರ್ ಬಿಸಿಲಲ್ಲಿ ನೀವು ಏನ್ ಮಾಡೋದಮ್ಮ ಮಾಲತಿ, ಇದನ್ನೆಲ್ಲ ತಕೊಂಡು BTS ಬಸ್ಸಲ್ಲಿ ಬಾ ಅಂತಾಳೆ ನಮ್ಮ ಹೋಮ್ ಮಿನಿಸ್ಟ್ರು. BTS ಕಂಡಕ್ಟ್ರು ನಿಮ್ಮ ಸಾಮಾನೆಲ್ಲ ಒಳಗೆ ಹಾಕಲ್ಲ ಅಂತಾನೆ. ಒಂದು ಆಟೋಲೆ ಹೋಗೋಣ ಅಂದರೆ ಅವಳು ಕೊಡೋ ದುಡ್ಡು ಬರೀ ಸಾಮಾನಿಗೆ ಸಾಲಲ್ಲ, ಹಂಗಂತ ಕಟ್ಕೊಂಡು ಹಿಂತಿ ಬಿಟ್ಬಿಡೋಕಾಯ್ತದ? ನಾನು ಸಂಸಾರದ ಭಾರನ ಹೊತ್ಕೊಂಡು ಹೋಯ್ತಾ ಇದ್ದೀನಮ್ಮ. ಸರಿ ಬನ್ನಿ ಅಂಕಲ್ ಮನೆ. ಬೇಡ 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 ಬೇಡ, ಒಟಾರಕ್ಕೆ ಕಾಲಿಕ್ಕದೆ ಕಾಯ್ಕೊಂಡು ಕುಂತವಳೆ, ಬಾಕಿ 3 ತಿಂಗಳು ಬಾಡಿಗೆ ಕೊಟ್ಟಿಲ್ಲ ಅಂದ್ಬಿಟ್ಟು ಹಂಗೂ ನೀವೇನಾದ್ರು ಬಂದ್ರಿ ಅಂದ್ರೆ ಊರು ಕೆರೆ ಎಲ್ಲ ಒಂದು ಮಾಡಿಬಿಟ್ಟು ಊರು ಬಾಗಿಲು ಮಾಡಿಬಿಡ್ತಾಳೆ ಅಷ್ಟೇ. ಏನ್ ಮಾಡ್ತಾಳೆ ಇವಳು? ಬಾಗಿಲು ಬರೀ ಬಾಗಿಲಲ್ಲ, ಊರು ಬಾಗಿಲು ಮಾಡಿಬಿಡ್ತಾಳೆ. ಅದ್ ಸರಿ, ಈಗ ನೀವೆಲ್ಲಿದ್ದೀರಿ, ಹೆಂಗಿದ್ದೀರಿ, ಏನು ಮಾಡ್ತಾ ಇದ್ದೀರಿ, ನಂಗೂ ಹೇಳೋದು ಬೇಡವಾ? ಅಲ್ಲ ಬತ್ಸಲ, ನೀನು ಹುಡಿಕಂಡ ಸುಧಾಕರ ಬತ್ತಾನಲ್ಲ, ಅದೇ ನಟ್ಕಲಪ್ಪ ಸರ್ಕಲ್ಲಿ ಬೋಂಡಾ ಮಾಡ್ತಾನಲ್ಲ, ಹೆಂಗ ಅವನು ಹೇಳೋ? ಬೋಂಡಾ ಅವನ್ ಅವಾಗ ಅವ ನೀನು ಹುಡಿಕೊಂಡ್ ಬತ್ತಾನಲ್ಲ, ಅವನ ಏನ್ ಹೇಳ್ಬೇಕು? ಇನ್ನೊಂದ್ಸಲ ಅವನೇದ್ರು ಬಂದ್ರೆ ಬತ್ಸಲ ಊರ್ ಬಿಟ್ಟು ಹೋದ್ಲು ಅಂತ ಹೇಳ್ಬಿಡಿ ಅಂಕಲ್. ಯಾಕೆ? ಅದೆಲ್ಲ ನಿಮ್ಗೆ ಯಾಕೆ? ಓ, ನಾ ಇರೋದು ಹೇಳಕ್ಕೆ ಕೇಳಕ್ಕೆ ಅಷ್ಟೇನಾ? ನಡಿಯೇ ಮಾಲತಿ, ಹೋಗೋಣ. ಮಾಲತಿ, ನನ್ನ ಕಷ್ಟನೆಲ್ಲ ನೋಡಿದ್ಯಾ, ಸಾಕಾಗ್ಬಿಟ್ಟೈತೆ. ಒಂದ್ 5 ರೂಪಾಯಿ ಇದ್ರೆ ಕೊಡ್ತೀವಿ, ಒಂದ್ ಕಾಫಿನಾರ ಕುಡ್ಕೊಂಡು ಹೊಂಟೋಗ್ಬಿಡ್ತೀನಿ. ಅಂಕಲ್, ನಮ್ಮ ಹತ್ರ ಇರೋದೇ 5 ರೂಪಾಯಿ, ನಾವಿಬ್ರು ಕಾಫಿ ಕುಡಿಯೋಣ ಅಂತಿದ್ವಿ. ನಿಮ್ಮ ನೋಡಿದ್ಮೇಲೆ ಅಯ್ಯೋ ಪಾಪ ಅನ್ನಿಸ್ತಿದೆ. ಸರಿ ತಗೊಳ್ಳಿ, ನಾವಿನ್ ಬರ್ತೀವಿ. ಬರ್ತೀನಿ ಅಂಕಲ್. ಬೋಂಡಾ ಬಂದು ಹೇಳ್ತೀನಿ, ಒಂದ್ 5 ರೂಪಾಯಿ ಕೊಡು. ಮಾಲತಿ, ಬೇಡ ಬೇಡ ಬೇಡ, ಹೋಗು ಹೋಗು. ಕಿಲ್ಲಾಡಿ ಹೊಡೆದಿರೋ.